ಜಿಲ್ಲೆಯ ಕನಕಗಿರಿ ತಾಲೂಕಿನ ಕಲಿಕೇರಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಪಂಚಾಯತ್ ಸಿಇಒ ತರುಣಂ ಪೌಜಿಯ ಭೇಟಿ ನೀಡಿ ಮಕ್ಕಳ ಜೊತೆ ಸಂವಾದ ನಡೆಸಿದರು. ನಂತರ ನರೇಗಾ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದ್ದ ಆಟದ ಮೈದಾನ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಅಂಗನವಾಡಿ ಕೇಂದ್ರ ಮತ್ತು ಶೌಚಾಲಯಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ನರೇಗಾ ಯೋಜನೆ ಅಡಿಯಲ್ಲಿ ಉತ್ತಮವಾದ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ತಾಲೂಕಾ ಪಂಚಾಯತ್ ಇಒ ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಕೈಜೋಡಿಸಿ ಶಾಲೆಗೆ ಒಳ್ಳೆಯ ಹೆಸರು ತರುವ ಕೆಲಸವನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕಲ್ಕೇರಿ ಕನಗುರಿ ತಾಲೂಕಿನ ಒಂದು ಶಾಲೆಗೆ ಬಂದಿದ್ದೀವಿ. ಇಲ್ಲಿ ಬಹಳಷ್ಟು ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಅಭಿವೃದ್ಧಿ ಕೆಲಸ ಆಗಿದೆ. ತಾವು ನೋಡಿದ ತಕ್ಷಣ ನೀವು ಹೇಳಬಹುದು ಸಾಕಷ್ಟು ಬದಲಾವಣೆ ಆಗಿದೆ. ಹಿಂದೆ ಇರೋದು ಏನು ಗ್ರೌಂಡ್ ಇತ್ತು, ಅದರಲ್ಲಿ ಸಾಕಷ್ಟು ಕಲ್ಲುಗಳು ಎಲ್ಲ ಇತ್ತು, ಇದೆಲ್ಲ ತೆಗೆದು ಅವರು ಸಮತಟ್ಟು ಮಾಡಿ ಒಳ್ಳೆ ಒಂದು ಆಟದ ಮೈದಾನ ಎಲ್ಲ ಮಕ್ಕಳಿಗೆ ಯೂಸ್ಗೆ ಕಟ್ಸ್ಕೊಂಡು ಕೊಟ್ಟಿದ್ದಾರೆ. ಜೊತೆಗೆ ರಂಗಮಂದಿರ ಇದೆ ಇಲ್ಲಿ. ಶಾಲೆ ವ್ಯಾಪ್ತಿಯಲ್ಲಿ ಒಂದು ಪೇವರ್ಸ್ ಎಲ್ಲ ಹಾಕಿ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಆಚೆನೂ ಕೂಡ ಅವರು ಓದಬಹುದು ಆ ರೀತಿ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಟೀಚರ್ಗಳ ಜೊತೆ ಮತ್ತು ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ನನಗೆ ಭಾಳ ಖುಷಿ. ಏನಕ್ಕೆ ಇದೆ ಅಂದರೆ ಮಕ್ಕಳಲ್ಲಿನೂ ಭಾಳ ಹುಮ್ಮಸ್ಸಿದೆ, ಉತ್ಸಾಹ ಇದೆ, ಮೋಟಿವೇಶನ್ ಇದೆ. ಓದ್ತೀವಿ ನಾವು, ಏನೋ ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡಿ ತಂದು ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಂತ. ಅದೇ ಮಾದರಿಯಲ್ಲಿ ಎಲ್ಲ ಟೀಚರ್ಸ್ ಸಹ ಒಂದು ಟೀಮ್ ಥರ ಎಲ್ಲ ಒಟ್ಟಿಗೆ ನಾವು ಏನಾದರೂ ಕೊರತೆ ಇರಲಿ ಆದರೂ ನಾವು ಅದು ಕೊರತೆ ಮೀರಿ ನಾವು ಕೆಲಸ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ತೋರಿಸ್ತೀವಿ ಅಂತ ಒಂದು ಭಾವನೆ ವ್ಯಕ್ತಪಡಿಸಿದ್ದಾರೆ. ಭಾಳ ಶ್ಲಾಘನೀಯ ಅವರೆಲ್ಲ ಸೇವೆಗಳು. ಅದೇ ಮಾದರಿಯಲ್ಲಿ ನಮ್ಮ ತಾಲೂಕು ಪಂಚಾಯತಿ ಟೀಮ್ ಆಗಲಿ ಗ್ರಾಮ ಪಂಚಾಯತ್ ಟೀಮ್ ಆಗಲಿ ಅವ್ರನ್ನು ಟೀಚರ್ ಜೊತೆ ಕೈ ಜೋಡಿಸಿ ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಅವರು ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಸ್ ಆಗಲಿ ಅವ್ರನ್ನೂ ಭಾಳ ಇನ್ವಾಲ್ವ್ಮೆಂಟ್ ತೋರಿಸಿದ್ದಾರೆ. ಅದೇ ಮಾದರಿಯಲ್ಲಿ ಆರೋಗ್ಯ ಇಲಾಖೆಯವ್ರದ್ದು ವ್ಯಾಕ್ಸಿನೇಷನ್ ನಡೀತಾ ಇದೆ. ಯಾರ್ಯಾರು ಮಕ್ಕಳದು ವ್ಯಾಕ್ಸಿನೇಷನ್ ಆಗಬೇಕು, ಕೋರ್ ವ್ಯಾಕ್ಸಿನ್ ಆಗಲಿ ಅಥವಾ ನಮ್ಮದು 12-14 ಮತ್ತು 15-17 ಇಯರ್ಸ್ ಇರೋದು ಆ ವಯಸ್ಸಲ್ಲಿ ಇರೋದು ಮಕ್ಕಳದು ವ್ಯಾಕ್ಸಿನೇಷನ್ ಆಗಲಿ, PG, DPT ಎಲ್ಲ ಆಗ್ತಾ ಇದೆ. ನನಗೆ ಭಾಳ ಖುಷಿ ಇದೆ. ಇದೇ ಮಾದರಿಯಲ್ಲಿ ಎಲ್ಲ ಶಾಲೆಗಳು ಅಭಿವೃದ್ಧಿ ಪಡಿಸೋಣ ಅಂತ ಒಂದು ಗುರಿ ಇದೆ. ತಾವೆಲ್ಲ ಸಹಕರಿಸ್ತೀರ ಅಂದರೆ ಡೆಫಿನೆಟ್ಲಿ.